राजकीय पक्षवु नम्म मडिवाळ समाजक्के यावुदे प्रातिनिध्य नीडदिरुवुदु नम्म दुर्दैववागिदे। तरिकेरे क्षेत्रद नायकरादंतह एच गोपिकृष्णरवरिगे ई बारि तरिकेरे विधानसभा क्षेत्रदिंद कांग्रेस पक्षक्के सेर्पडेयागि स्पर्धिसलु 2023र चुनावणेयल्लि टिकेट् कोडिसलु माजि मुख्यमंत्रिगळु विरोध पक्षद नायकरद सिद्धरामय्यनवरु अवकाश माडिकोडबेकु एंदु कर्नाटक राज्य मडिवाळर संघ ओत्तायिसिदे। कर्नाटक राज्य मडिवाळ संघ राज्याध्यक्ष नंजप्प अंत नानु एनु पत्रिका गोष्ठी करेदिरोदु एनु विषय अंतंद्रे ईग इडी राज्यदल्लि एलेक्षन् बंदिदे ई एलेक्षन् नडेयुवंत समयदल्लि नावु इत सण सण समाजगळ ओंदोंदु प्रतिनिधिगळु ओंदु सरकारदल्लि होगबेकु अन्नो ओंदे क्रियेगोस्कर नावु इडी राज्यद 15 लक्ष जन मडवाळ्रिद्दीरि अदु हेच्चिन संख्ये इरोदु हेळ्तीनि नानु निमगे ईग एनागिदे अंतंद्रे मडिवाळ्रिगे ओंदु टिकेट् कोडि अंत हेळिबिट्टु कांग्रेस पक्षदिंद नावु ओत्ताय माड्ता इद्दीवि। कांग्रेस पक्षदल्लि ईगागलने HM गोपिकृष्ण अवरन्न कळेद ओंदु वर्षक मुंचेने पार्टिगे सेरिसिकोंडु निमगे ओंदु स्थानमान ओंदु MLA ओंदु कोड्तीरि निमगे ನಿಮ್ಮ ಸಮಾಜಕ್ಕೆ ಒಂದು MLC ಕೊಡ್ತೀನಿ ಅಂತ ಸುಮ್ಮನೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಪಾರ್ಟಿ ಆಫೀಸ್ ಅಲ್ಲಿ ನಮಗೆ ಆಶ್ವಾಸನೆ ಕೊಟ್ಟು ಸೇರ್ಪಡೆ ಮಾಡ್ಕೊಂಡ್ರು। KV ಅಮರನಾಥ್ ಅಂತ ಹೇಳಿಬಿಟ್ಟು JDS ರಾಜ್ಯ ಹಿಂದೂ ಅಧ್ಯಕ್ಷರಾಗಿದ್ದರು ಅವರು ಸಮೇತ ಕಾಂಗ್ರೆಸ್ ಸೇರಿಸ್ಕೊಂಡ್ರು। ಯಾಕೆ ಅಂತಂದ್ರೆ ನಮ್ಮೋರ್ಗೊಬ್ಬರಿಗೆ ಒಂದು ಮಡಿವಾಡರಿಗೆ ಒಂದು ಸೀಟ್ ಸಿಗುತ್ತೆ ಅನ್ನೋದಕ್ಕೆ ಎಲ್ಲರೂ ಸೇರಿ ಸೇರ್ಕೊಂಡು ಕಾಂಗ್ರೆಸ್ಗೆ ಎಲ್ಲ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಈಗ ಕಳೆದ ಒಂದು ಆರು ತಿಂಗಳಲ್ಲಿ ಒಂದು ತುಮಕೂರಲ್ಲಿ ಒಂದು ದೊಡ್ಡ ಬೃಹದಾಕಾರವಾಗಿ ಸಭೆ ಮಾಡಿ ಅಲ್ಲಿಗೂ ಮನೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಕರೆಸಿ ನಮ್ಮ ಸಮಾಜದ ಆವಲಗಳನ್ನು ಅವರಿಗೆ ಹೇಳಿದ್ವಿ। ಯಾಕೆ ನಾವು ಅವರನ್ನ ಕರೆಸಿದ್ರೆ ಅಂದ್ರೆ ನಮ್ದೂ ಒಂದು ಸ್ವಾರ್ಥ ಇದೆ। ನಮ್ಮವರು ಒಬ್ಬರು ಕ್ಯಾಂಡಿಡೇಟ್ HM ಗೋಪಿಕೃಷ್ಣ ಅಂತ ತರೀಕೆರೆ ವಿಧಾನಸಭಾ ಕ್ಷೇತ್ರ ಇಂಡಿಪೆಂಡೆಂಟ್ ಲೆಕ್ಕ ಹಾಕೊಳ್ಳಿ ಮೂರು ರಾಷ್ಟ್ರೀಯ ಪಕ್ಷಗಳ ಜೊತೆ ಒಬ್ಬ ಇಂಡಿಪೆಂಡೆಂಟ್ 500 ಓಟು 2000 ಓಟು ಅತ್ತತ್ರ ಹೋಗಿರೋದು ಅಂತಂದ್ರೆ ಅದೊಂದು ಜನಪ್ರಿಯತೆ ಏನಿದೆ ಅಂತಂದ್ರೆ ಅಲ್ಲಿ ನೀವು ತರೀಕೆರೆಯಲ್ಲಿ ಈಗ ಸರ್ವೆ ಮಾಡಿದ್ದಾರೆ ಆ ಸರ್ವೆ ಅಲ್ಲಿ ಫಸ್ಟ್ ಅಲ್ಲಿ ಇದೆ ಗೋಪಿಕೃಷ್ಣ ಅವರ ಹೆಸರು। ಯಾಕೆಂದ್ರೆ ಅಲ್ಲಿ 10 15 ವರ್ಷಗಳಿಂದ ಕಂಟಿನ್ಯೂಷನ್ ಆಗಿ ಅಲ್ಲಿ ಯಾರೇ ಸಾಯಲಿ ಅವರ ಮನೆಗೆ 5000 ತಗೊಂಡು ಹೋಗ್ತಾರೆ ಅವರು ಅವರ ಹುಡುಗರು ಇಡೀ 15 ವರ್ಷ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಆಂಬ್ಯುಲೆನ್ಸ್ಗಳು ಬಿಟ್ಟಿದ್ದಾರೆ ಸಮಾಜ ಸೇವೆ ಸುಮಾರು ಸಮಾಜ ಸೇವೆ ಮಾಡ್ಕೊಂಡು ಜನಪ್ರಿಯತೆ ಅಷ್ಟೊಂದು ಗಳಿಸಿದ್ದಾರೆ। ಇಂಡಿಪೆಂಡೆಂಟ್ ಅಲ್ಲಿ ಅಷ್ಟು ಓಟು 35000 32000 33000 ಓಟ್ ಬರಬೇಕು ಅಂತಂದ್ರೆ ತಮಾಷೆ ಏನಲ್ಲ। ಹಾಗಾಗಿ ನಮಗೆ ಅದು ತುಂಬಾ ಒತ್ತಡ ಇದೆ ನಮಗೆ ಇಡೀ ರಾಜ್ಯದ ಮಡಿವಾಳರೆಲ್ಲಾನೂ ಒಕ್ಕರಲಿಂದ ಹೇಳ್ತಾ ಇದ್ದಾರೆ ಅದೊಂದೇ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮಡಿವಾಳರ ಸಮೇತ ಗೋಪಿಕೃಷ್ಣ ಟೀಟ್ ಆಗಬೇಕು ಈ ಸರಿ ಒಬ್ಬ ಮಡಿವಾಳರು ಒಳಗಡೆ ಹೋಗಬೇಕು ಅಂತ ಒಂದು ಒತ್ತಾಯ ಇದೆ। ನಾವು ಕಳೆದ ಎರಡು ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಒಬ್ಬ MLA ಒಬ್ಬ MLC ನಿಮ್ಮ ಸಮಾಜಕ್ಕೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ। ಕಳೆದ ಒಂದೂವರೆ ತಿಂಗಳಲ್ಲಿ ಮೈಸೂರಲ್ಲಿ ತುಮಕೂರಲ್ಲಿ ಮತ್ತೆ ನಾವು ಪ್ರತಿಮಾ ಪುರಸ್ಕಾರ ಮಾಡಿದ್ರಿ ವೈಮನ್ ಸಾಪು ಚೌಟ್ರಿಲಿ ಅಲ್ಲಿ ಎಲ್ಲ ರೆಕಾರ್ಡ್ ಇದೆ ಅವರು ಯಾವ ಮಾತು ಕೊಟ್ಟರು ಮಾತು ಕೊಟ್ಟು ಕೊನೆಯಲ್ಲಿ ಈಗ ಹೆಸರು ಹೋಗ್ತಾ ಇದೆ ಹೌದು ಈಗ ಮೊನ್ನೆ ಟಿವಿಗಳಲ್ಲೆಲ್ಲ ಬಂದಿದೆ ಎರಡು ಹೆಸರು ತೋರಿಸ್ತಾ ಇದ್ದಾರೆ ಗೋಪಿಕೃಷ್ಣ ಶ್ರೀನಿವಾಸ ಮಡಿವಾಳರಿಗೆ ಈ ಸರಿ ಒಂದು ಟಿಕೆಟ್ ಕೊಡಲೇಬೇಕು ಒಬ್ಬ ಮಡಿವಾಳ ವಿಧಾನಸಭೆಗೆ ಹೋಗೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿರೋದು।